ಯಾರು ನೀನು ಅಮರ ಅಂತ ಹೇಳ್ಬೇಕಲ್ಲ ಅಮರ ಅಮರ ಸದ್ಯಕ್ಕಿಲ್ಲ ಆದರೆ ಒಂದು ವಿಚಾರವಪ್ಪ ಹುಟ್ಟಿದಂತ ಜೀವನಕ್ಕೆ ಒಂದಲ್ಲ ಒಂದು ದಿವಸ ಮರಣ ಎಂಬುದು ಕಟ್ಟಿಟ್ಟ ಬುದ್ಧಿ ಹೌದು ಬದಲಾವಣೆ ಬೇಕು ಅಂತ ಹೇಳೋದು ಹೌದು ಬದಲಾವಣೆಗೆ ಮುನ್ಮುಡಿ ನಾನು ಬರೆದೆ ಅದನ್ನು ಮುಂದುವರಿಸುವುದು ನೀನು ಆದ್ರೆ ಒಂದು ವಿಚಾರವಪ್ಪ ಮೂರು ರೋಗವನ್ನು ಜಯಿಸುವಂತಹ ವೀರಾದಿ ವೀರಪ್ಪ ನಿನಗೆ ಉಂಟು ಅದು ಉಂಟು ಅಂತ ಈಗ ತೋರಿಸಿದ್ದೆ ನಾನು ಆದ್ರೂ ನನ್ನ ಒಂದು ಶಕ್ತಿ ಬೇಕಲ್ಲ ಅಲ್ಪನಿಗೆ ದೈವ ಬಲ ಬೇಕಲ್ಲ ಇದು ನಿನ್ನ ಶಕ್ತಿಯ ಪರಾಕಾಷ್ಠೆಗಾಗಿ ಇದನ್ನು ನೀಡುತ್ತಿದ್ದೇನೆ ಇದು ಚಕ್ರ ಸಂಖ್ಯೆ ಪೂರ್ತಿ ಹೇಳೇ ಕೊಡು ಶ್ರೀ ಚಕ್ರವ ಇದನ್ನು ಏನ್ ಮಾಡಬೇಕು ಇದನ್ನು ಧರಿಸಬೇಕು ಮೂರು ಲೋಕವನ್ನು ಜಯ ವಿಜಯ ಈ ಚಕ್ರ ಧಾರಣೆಯಿಂದ ನಾನು ಮೂರು ಲೋಕವನ್ನು ಜಯಿಸುವಂತಹ ಶಕ್ತಿ ಬರ್ತದೆ ನಿಮ್ಮ ಬೈಕಲ್ಲಿ ಒಬ್ಬ ಚಕ್ರಧಾರಿ ಇದ್ದಾನಲ್ಲ ಅದು ಯಾವುದು ಅವನ ಚಕ್ರ ಗುರಿ ಇತ್ತ ಹಾಗಲ್ಲ ಅದು ಯಾವುದಕ್ಕೂ ಬಾಯಿಲ್ಲ ಇದರಿಂದಲೇ ಪ್ರಭಾವವನ್ನು ಒಂದು ಚಕ್ರದಲ್ಲಿ ನಾನು ಏನು ಮಾಡಲಿ ಅದು ಬೇರೆ ಚಕ್ರ ಇದು ಶ್ರೀ ಚಕ್ರ ಇದು ಬ್ರಹ್ಮ ಕೊಟ್ಟಂತಹ ಚಕ್ರ ಆದರೆ ಒಂದು ವಿಚಾರ ಎಚ್ಚರ ವಹಿಸಬೇಕು ನೀನು ಈ ಚಕ್ರ ಎಚ್ಚರ ಎಚ್ಚರ ಚಕ್ರದ ಮೇಲೆ ಬೇಕಾಗಿ ಈ ಚಕ್ರ ಯಾವಾಗ ನಿನ್ನ ಕೈ ತಪ್ಪಿ ಹೋಗುತ್ತದೋ ಮರಣ ಎಂಬುದು ಇಲ್ಲ ಚಕ್ರ ಯಾವಾಗ ನಿನ್ನ ಕೈ ತಪ್ಪಿ ಹೋಗುತ್ತದೋ ಆವಾಗ ಮಾತ್ರ ನಿನಗೆ ಮರಣ ಅಂತಹ ಮಹತ್ವವುಳ್ಳ ಚಕ್ರದಲ್ಲಿ ಹೌದಾ ಅಂದ್ರೆ ಸದಾ ನಾನು ಪೂಜಿಸ್ತಾ ಇರಬೇಕು ಅಂತ ಹೇಳುದು ಹೌದಾ ಶ್ರೀ ಚಕ್ರ ಶ್ರೀ ಚಕ್ರ ಪೂಜಾ ಅಥವಾ ಪೂಜಾ ನಮ್ಮ ಪೂಜೆಯಲ್ಲಿ ಲೋಪ ಬಂದರೂ ಸಮಸ್ಯೆ ಇಲ್ಲ ಇಲ್ಲ ಇದು ಕೈ ತಪ್ಪಬಾರ್ದು ಕೈ ತಪ್ಪಬಾರ್ದು ಕೈ ಕೈ ಕೊಡಬಹುದಾ ಯಾರಿಗೆ ಅಲ್ಲ ಇದ್ದಿರಲ್ಲ ನನಗೆ ಕೈ ಕೊಡಬಹುದಾ ಇಲ್ಲ ಸಮಯ ಬಂದಾಗ ಹಾಗಾದ್ರೆ ನಾನೇ ಅದಕ್ಕೆ ಕೈ ಕೊಡಬಹುದು ಹೌದಾ ಮೂರು ಲೋಕದ ವಿಜಯ ಆಗ್ತೀಯ ನಿಮಗೆ ಒಳ್ಳೇದಾಗ್ತದೆ Thank you.
ಎದ್ದಿದ್ದಾನೆ ಆಕಾರ್ಯ ಮಕ್ಕಳು ನಾನಿದ್ದಾನೆ ಯಾವ ನೋಡ್ಬೇಕಾಯ್ತ